ಹಲೋ ಎಲ್ಲರಿಗೂ, ಇವತ್ತಿನ ರೆಸಿಪಿ ಶಾವಿಗೆ ಪಾಯಸ. ಈಸಿಯಾಗಿ 10 ಮಿನಿಟ್ಸಲ್ಲಿ ಶಾವಿಗೆ ಪಾಯಸ ಹೇಗೆ ಮಾಡೋದಂತ ನೋಡೋಣ. ಬನ್ನಿ, 1 ಚಿಕ್ಕ ಕಡಾಯಿ ಇಟ್ಕೊಂಡು 1 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಚೆನ್ನಾಗಿ ಹೀಟಾಗೋವರೆಗೂ ವೇಯ್ಟ್ ಮಾಡಿ. ಒನ್ಸ್ ತುಪ್ಪ ಚೆನ್ನಾಗಿ ಹೀಟಾದಮೇಲೆ ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ದ್ರಾಕ್ಷಿ ಒಂದೇ ಸರಿ ಹಾಕ್ಕೋಬೇಡಿ. ಇದು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ದ್ರಾಕ್ಷಿ ಹಾಕ್ಕೊಂಡು ಟ್ರೈ ಮಾಡ್ಕೊಳ್ಳಿ. ಒನ್ಸ್ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಅದೇ ಕಡಾಯಿಗೆ 1 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಶಾವಿಗೆ 1 ಕಪ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಶಾವಿಗೆ ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಇದು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ 1 ಪಾತ್ರೆಗೆ 1 ಲೀಟರ್ ಹಾಲು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಗುಡ್ ಲೈಫ್ ಹಾಲು ತೊಗೊತಿದ್ದೀನಿ. ನೀರು ಸೇರಿಸ್ತಾ ಇಲ್ಲ, ಗಟ್ಟಿ ಹಾಲು ತೊಗೊತಾ ಇದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬಿಡಿ. ಒನ್ಸ್ ಇದು ಬಾಯ್ಲ್ ಸ್ಟೇಜ್ಗೆ ಬಂದಾಗ 1 ಕಪ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಡಿಸಾಲ್ವ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಒನ್ಸ್ ಸಕ್ಕರೆ ಎಲ್ಲ ಡಿಸಾಲ್ವ್ ಆದಮೇಲೆ ಆಗಲೇ ಉರಿದಿಟ್ಕೊಂಡಿದ್ದೀವಲ್ಲ ಶಾವಿಗೆ, ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಯಸ ಮಾಡಬೇಕಿದ್ರೆ ಗಟ್ಟಿ ಹಾಲೇ ತೊಗೊಳ್ಳಿ, ನೀರು ಸೇರಿಸ್ಬೇಡಿ. ಯಾಕಂದರೆ ಹಾಲು ಗಟ್ಟಿ ಇರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ 1/2 ಟೇಬಲ್ಸ್ಪೂನ್ ಏಲಕ್ಕಿ ಪುಡಿ, ಆಗಲೇ ಉರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, 70% ಕುಕ್ ಆಗಿದೆ ಅಂತ ಅನ್ನಿಸಿದಾಗ 1/2 ಟೇಬಲ್ಸ್ಪೂನಷ್ಟು ಮಿಲ್ಕ್ ಮೇಡ್ ಹಾಕ್ಕೊಳ್ಳಿ. ನಾನಿಲ್ಲಿ ಅಮೂಲ್ ಮಿಲ್ಕ್ ಮೇಡೇ ತೊಗೊಂಡಿದ್ದೀನಿ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಲ್ಕ್ ಮೇಡ್ ಹಾಕಿದ್ರೆ ಪಾಯಸ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಮಿಲ್ಕ್ ಮೇಡ್ ಹಾಕೋದು ಸ್ಕಿಪ್ ಮಾಡ್ಕೋಬೇಡಿ. ನೋಡಿ, ಈಗ ಆಲ್ಮೋಸ್ಟ್ ಕುಕ್ ಆಗಿದೆ. ನಮ್ಮ ಶಾವಿಗೆ ಪಾಯಸ ಆಲ್ಮೋಸ್ಟ್ 90% ಕುಕ್ ಆಗಿದೆ. ಈಗ ನಾನು 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆಕ್ ಮಾಡ್ಕೊಳ್ಳಿ ಶಾವಿಗೆ ಕುಕ್ ಆಗಿದೆಯೋ ಇಲ್ವಾ ಅಂತ. ನೋಡಿ, ಚೆನ್ನಾಗಿ ಕುಕ್ ಆಗಿದೆ. ಅಷ್ಟೇ, ಎಷ್ಟೋ ಈಸಿ ಆಗಿರೋ ಶಾವಿಗೆ ಪಾಯಸ ರೆಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.